ಕೈ ಮಾಡಿ ಅವಾಗ್ಲೂ ಹೊಡೆದಿಲ್ಲ ಸರ್, ಯಾವುದೇ ತರದ ಇದು ಮಾಡಿಲ್ಲ ಸರ್. ನನ್ ನನ್ನ ಹೆಂಡತಿ ನನ್ನ ಮಗಳು ಬೇಕಂತಂದು ಇವಾಗ ಸರಿಯಾಗಿರುತ್ತೆ, ನನ್ನ ಮಗು ಇದೆ ಈಗ ನೋಡಿ ಸರ್. ಇಲ್ಲಿ ಹೊರಗಡೆ ನನ್ಗೆ ನನ್ ಮಗು ಬೇಕಂತಂದು ಎತ್ಕೊಳಕ್ ಹೋದ್ರೆ ಸರ್ ಕೋರ್ಟ್ ಮುಖಾಂತರ ಆರ್ಡರ್ ತಗೊಂಬ ಅಂತಂದ್ ಹೇಳ್ತಾರ್ರಿ ಇವ್ರು. ನನ್ ಮಗ ಅಲ್ಲೇನ್ ಸರ್ ಅವ್ರು? ಇಲ್ಲ ಸರ್, ನನಗೆ ನನ್ನ ಹೆಂಡತಿ ನನ್ನ ಪಾಪು ಬೇಕ್ರಿ, ಅವಳು ಜೊತೆಗ್ ಬಂದ ಜೀವನ ಮಾಡಕ್ ಆಗಲ್ಲ ಅಂತ ಅಂದ್ರಿ. ಬಾಡಿಗೆ ಮನೆ ಮಾಡಿದ್ದೆ ಸರ್, ಬಾಡಿಗೆ ಮನೆಗೂ ಜೀವನ ಮಾಡಿಲ್ರಿ, 2 ತಿಂಗಳ ಇದ್ಲರಿ. ಅಲ್ಲಿನ ನನ್ನ ಮುಸುರಿ ಕಸ ಹೊಡೆದ ಅವೆಲ್ಲ ಸಾಮಾನು ಮಾಡಿದಾಗಲ್ಲ ಆಳ ಹಚ್ಚಿ ನೀನ್ ಮಾಡ್ಕೊಂತೀನಿ ಅಂತಂದು ಹೇಳಿದ್ರಿ. ಆಯ್ತು ಅಂತಂದು ಹೇಳಿ ಬಾಡಿಗೆ ಮನೆನೂ ಮಾಡಿದೆ, ಎಲ್ಲದ ಅವ್ಳಿಗೆ ಏನ್ ಸೌಕರ್ಯ ಬೇಕು ಕಾಲೇಜು ಕಲಿಸಿದೆ ಎಲ್ಲದೂ ಮಾಡಿದೆ ಸರ್. ಅವ್ರ ತಾಯಿಯರ್ದು ಅವ್ರ ಮನೆ ಅಳಿಯನಾಗಿರ್ಬೇಕು ನೀನು, ನಾವ್ ಇಲ್ಲಿ ಇದ್ರೆ ಆಗಂಗಿಲ್ಲ ಅಂತಂದು ಹೇಳಿ ನನ್ನ ಬಹಳ ಹರಾಜ್ಮೆಂಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದಲ್ಲಿ ಬಂದು ಪೋಲಿಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಹಳ ಇದು ಮಾಡಿದ್ರು ಸರ್. ಯಾರಿಗೆ ಕೊಟ್ಟು? ನನಗೆ. ಅರೆಸ್ಟ್ ಆಗಿದ್ರ? ಅರೆಸ್ಟ್ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಕಂಪ್ಲೇಂಟ್ ಏನಂತ ಕೊಟ್ಟು? ಹೊಡಿತಾನ ಬಡಿತಾನ ಅಂತಂದೇಳಿ ಸರ್, ಹೊಡಿತಾನ ಚಿತ್ರ ಹಿಂಸೆ ಕೊಡ್ತಾನ ಅಂತಂದೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನಾವು ಗುರು ಹಿರಿಯರನ್ನೆಲ್ಲ ಕರ್ಕೊಂಡು ಮನೆಗೆ ಹೋದ್ವಿ. ಇಲ್ಲಪ್ಪ ನೀವು ಕೋರ್ಟಿಗೆ ಕೋರ್ಟ್ ಮುಖಾಂತರ ಬರಲಿ, ನನ್ನ ಮಗಳು ಬಾಳೆ ಮಾಡಕ್ ಇದೆ ಅಲ್ಲ ಅಂತಂದು ನಾನು ಎಷ್ಟೋ ಸಲ ಕನ್ವಿನ್ಸ್ ಮಾಡಿದರೆ. ಇವಳು ಕಾಂಟ್ಯಾಕ್ಟ್ ಮಾಡಕ್ ನೋಡಿದೆ ಸರ್, ಬಟ್ ಇಲ್ಲ. ನನ್ನ ಹೆಣ್ಮಕ್ಳು ಜೊತೆಗೆ ಈಗ ಹೊಡೆದು ಬಡದು ಮಾಡಿದ್ರೆ ಯಾ ಹೆಂಡತಿ ಜೊತೆಗೆ ಇರ್ತಾರೆ? ಇಲ್ಲ ಸರ್, ಹೊಡೆದಿಲ್ಲ ಸರ್. ಸುಳ್ಳು ಯಾಕೆ ಹೇಳ್ತಾರ? ಕಾರಣ ಇಲ್ದಂಗೆ ಹೆಚ್ಚು ಪ್ರೀತಿಯಿಂದ ಇದ್ರು ಸಹಿತ ಸುಳ್ಳೆ ಹೊಡೆದೇನಿ ಅಂತ ಹೇಳ್ತಾರ ಯಾರಾದ್ರೂ? ಇಲ್ಲ ಸರ್, ಹೊಡೆದಿದ್ದು ಬಡಿದ್ದು ಮಾಡಿಲ್ಲ ಸರ್. ನಾವು ಸುಳ್ಳು ಯಾಕೆ ಹೆಣ್ಮಕ್ಳು ಈಗ ಸುಳ್ಳು ಯಾಕೆ ಹೇಳ್ತಾರೆ? ಹೆಂಡತಿ ಯಾಕೆ ಸುಳ್ಳು ಹೇಳ್ತಾಳಪ್ಪ? ಇಲ್ಲ ಸರ್. ಏನು ಲಾಭ ಅವಳಿಗೆ? ಗಂಡ ಸುಳ್ಳು ಹೊಡಿತಾ ಹೊಡೆದ್ರೆ ಹೇಳಲ್ಲ ಅವ್ರು ಇನ್ನು ಅಂತದು ಹೊಡೆದಾಗನೆ ಹೇಳ್ತಾರ. ಇಲ್ಲ ಸರ್, ಎಲ್ಲ ಬೇರೆ ಹೆಂಡ ಅಂದ್ರೆ ಇಷ್ಟ ಜನ ಇದ್ದಾರೆ, ಎಲ್ಲರಿಗೂ ಹೆಂಡತಿ ಗಂಡ ಇಲ್ಲ, ಯಾರಿಗೂ ಹೊಡೆದು ಬಿಡೋ? ಯಾವಾಗ್ಲೂ ಕೈ ಮಾಡಿಲ್ಲ ಸರ್. ಇಲ್ಲಿ ಇದ್ಕೊಂಡು ಹೇಳ್ತಾನ್ರಿ, ಕೈ ಮಾಡಿ ಯಾವಾಗ್ಲೂ ಹೊಡೆದಿಲ್ಲ ಸರ್, ಯಾವುದೇ ತರದ ಇದು ಮಾಡಿಲ್ಲ ಸರ್. ನನ್ಗೆ ನನ್ನ ಹೆಂಡತಿ ನನ್ನ ಮಗಳು ಬೇಕಂತಂದು ಇವಾಗ ಸರಿಯಾಗಿರುತ್ತೆ, ನನ್ನ ಮಗು ಇದೆ ಸರ್. ಈಗ ನೋಡಿ ಸರ್, ಇಲ್ಲಿ ಹೊರಗಡೆ ನನ್ಗೆ ನನ್ನ ಮಗು ಬೇಕಂತಂದು ಎತ್ಕೊಳಕ್ ಹೋದ್ರೆ ಸರ್ ಕೋರ್ಟ್ ಮುಖಾಂತರ ಆರ್ಡರ್ ತಗೊಂಬ ಅಂತಂದು ಹೇಳ್ತಾರ್ರಿ ಇವ್ರು. ನನ್ನ ಮಗಳು ಏನ್ ಸರ್ ಅವ್ರು? ಕೋರ್ಟಿಗೆ ಬಂದಿದ್ದಕ್ಕೆ ಮತ್ ಕೋರ್ಟ್ ಏನ್ರ ಅನ್ಬಾರ್ದು ಅನ್ನೋದಕ್ಕೆ ಹಂಗೆ ಹೇಳಿರ್ತಾರ. ಮಗು ಗಂಡ ನೋಡ್ಬಾರ್ದ? ಪ್ರೆಗ್ನೆಂಟ್ ಇದ್ದಾಗ ಕುಡಿದ್ ಬಂದು ನನಗೂ ಕುಡಿಸಿ ವಾಂತಿ ಮಾಡಿಸಿ ಯಾರಿರ್ತಾರ್ರಿ ಅವ್ರ ಜೊತೆಗೆ? ನನಗ್ ಕಂಪ್ನಿ ಕೊಡು ನೀವು ಅಂತ ಹೇಳ್ತಾರ್ರಿ ಅವ್ರು. ನಾ ಒಬ್ಬ ನಾಕನ್ ಕುಡಿಯಕ ಅಂತಂದು ಹಾಸ್ಪಿಟ್ಲ್ ತೋರ್ಸಲ್ಲ ಅಂತ ಹೇಳ್ತಾರ್ರಿ. ನಿಮ್ ಅಪ್ಪನ ಕಡೆ ದುಡ್ಡು ಇಸ್ಕೊಂಬ, ಬಾಡಿಗೆ ಕಟ್ಟಕ್ ಆಗಲ್ಲ ನನಗ, ಬಾಡಿಗೆ ಮನಿ ಮಾಡಕ್ ಆಗಲ್ಲ ನನಗ. ಅವ್ರ ತಾಯಿದು ಆಸ್ತಿ ಐತ್ರಿ, ಹೆಸರುಲೆ ಅವ್ರ ತಾಯಿ ಹೆಸರುಲೆ ಐತ್ರಿ ಆಸ್ತಿ. ಅದ್ರ ಸಂಬಂಧ ನಮ್ಮ ಮನೆಗೆ ಅವ್ರ ಮನೆಗೆ ಸ್ವಲ್ಪ ಜಗಳಾಗಿತ್ರಿ. ಅವ್ರ ತಾಯಿ ಹೇಳ್ತಾರ್ರಿ ನಮ್ಮ ಅವ್ರ ಅಣ್ಣಂದು ಅವ್ರ ಅತ್ಕಿದ್ದು ಅವ್ರ ಮಕ್ಕಳು ಚಾಕ್ರಿ ಮಾಡ್ಬೇಕಂತ್ರಿ ನಾನು. ಅಂದ್ರಷ್ಟೇ ಈ ಮನೆಗೆ ರೀ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತಾನ ನಾನು. ಮನೆ ಬಿಟ್ಟು ಕಳ್ಸಿದ್ರಿ, ಇವರು ಕಳ್ಸಾರ್ರಿ. ಸಾವಿರ ಜನ ರೊಕ್ಕ ಕೊಟ್ರೆ 1000 ಜನ ಸಿಗ್ತಾರ ಅಂತ ಹೇಳ್ತಾರ ಇವ್ರು. ಮನಿ ಬಿಟ್ಟು ಒಟ್ಟ ಯಾವಾಗ್ಲೂ ಕಳಿಸಿಲ್ಲ ಸರ್ ಇವ್ರು. ಟ್ರೈ ಮಾಡೇನ್ರಿ, 4 ತಿಂಗಳಿದ್ದೇನ್ರಿ ಇವ್ರ ಮನ್ಯಾಗ, ವಾರಕ್ಕೆ 3 ಸಲ ನನ್ ಮುಂದೆ ಕುಡ್ದಾರಿ. ಅವ್ರಿಗೆ ಏನ್ ಬೇಕು ಏನಿಲ್ಲ ಅದಕ್ಕೆ ತಿನ್ನಕ್ ಅದ್ರ ಜೊತೆಗೆಲ್ಲ ನಾನು ಮಾಡ್ಕೊಟ್ಟೇನ್ರಿ, ಖುಷಿಯಿಂದಾನೆ ಮಾಡ್ಕೊಟ್ಟೇನಿ. ಯಾಕಂದ್ರೆ ಅವ್ರಿಗೆ ಖುಷಿ ಆಗತಿ ಅಂತ. ಅದಾಗಿನ್ಮೇಲ ಹಾಸ್ಪಿಟ್ಲಿಗೆ ತೋರ್ಸಲ್ಲ, ನಾನು ನಿಮ್ ಜೊತೆಗ್ ಬರಲ್ಲ, ನಿಮ್ ತಾಯಿ ಕರ್ಕೊಂಡು ಹೋಗು ಅಂದ್ರ. ಅದಾಗಿ ಮನಿ ಬಿಟ್ಟು ಹೋದ್ರಿ, ನಾ ಮನಿ ಬಿಟ್ಟು ಹೋಗಿಂದಾನು. ನಿಜ ಅದು. ಈಗ ಒಂದ್ ಮಗು ಬೇರೆ ಇದೆ ನಿಂಗೆ, ಹೌದಾ? ಇಲ್ಲ ರೀಪ, ಅಷ್ಟ್ ಏನು ಮಾಡ್ಲಿದಂಗ ಅಷ್ಟೆಲ್ಲ ಮಾಡ್ಯಾರಿ. ಇನ್ ಇಷ್ಟೆಲ್ಲ ಆಗಿನ ಮೇಲೆ ಹೋಗಿ ಏನು ಉಪಯೋಗನೇ ಇಲ್ರಿ ಅಲ್ಲಿ. ಅಂದ್ರೆ ಈಗ ಗಂಡ ಬೇಡ ಬೇಡ ಬೇಡರಿ ನನಗ. ಪ್ರೆಗ್ನೆಂಟ್ ಇದ್ದಾಗ ಒಂದ್ ಮೆಸೇಜ್ ಮಾಡಿದ್ರು ಒಂದ್ ರಿಪ್ಲೈ ಇಲ್ಲ, ಕಾಲ್ ಮಾಡಿದ್ರು ಕಾಲ್ ಇಲ್ಲ ರೀ. ಮಗು ಹುಟ್ಟಿಂದಾನು ಕೋರ್ಟ್ನಾಗ ಇದ್ರು ಒಂದ್ಸಲ ನೋಡಕ್ ಬಂದಿಲ್ರಿ ಅವ್ರು. ಅಲ್ಲಪ್ಪ, ಮೆಸೇಜ್ ಬಂದಾಗನೆ ಒಂದ್ ರಿಪ್ಲೈ ಕಳ್ಸಕ್ ಆಗಲ್ವಾ? ನಾನು ಇಂತ ಬಾರ್ನಲ್ಲಿ ಇದೇನಿ, ಬರ್ತೇನಿ, ಬೆಟ್ಟೆ ಹಾಕೊಂಡು ಬರ್ತಾ ಇದ್ದೇನೆ ನಾನು. ಇವ್ರು ನೀನು ಒಂದು ರಿಪ್ಲೈ ಕಳ್ಸಕ್ ಬರಲ್ವಾ? ಇಲ್ಲ ಸರ್, ಇವ್ರ ಅಣ್ಣ ಕೂಡ ಕಾಂಟ್ಯಾಕ್ಟ್ ಅಂದ್ರಿ, ಇವ್ರ ಅತ್ಗೆ ಮರ್ ಕೊಟ್ಟಂಗ್ ಕಾಂಟ್ಯಾಕ್ಟ್ ಅದನ್ ಸರ್. ಅವ್ರು ಬರಾಕ್ ಹೋಗ್ಬೇಡ್ರಿ ನಮ್ಮ ಮನೆಗೆ. ನಮ್ಮ ಹಾಸ್ಪಿಟ್ಲಿಗೆ ಬಂದಪ್ಪ ಅಂದ್ರ ನಮ್ಮವ್ವ ನಿಮ್ ಕೂಟ ಜಗಳ ಮಾಡ್ತಾಳ, ನಿಮ್ಮಿಂದ ಜಗಳ ಆಗದ್ ಸರಿಯಲ್ಲ ಅಂತ. ಅವ್ರ ಅಣ್ಣ ಅವ್ರ ಅತ್ಗೆ ಮರ ಅದ್ರ ಸರ್. ನಾಳೆ ಸರ್ ನಿಮ್ ಇಬ್ಬರು ಜಗಳದಲ್ಲಿ ಆ ಕೂಸಿ ತೊಂದರೆ ಆಗ್ತದೆ ಮತ್ತೆ ಅಲ್ವಾ? ಸುಮ್ನದು ಸ್ವರ್ಗದಲ್ಲಿ ಇತ್ತು, ಅದ್ ನಿಮ್ ಬೇಕಾಗಿ ಇಲ್ಲಿ ಕರ್ಸ್ಕೊಂಡ್ರಿ. ಕರ್ಸ್ಕೊಂಡ್ ಮೇಲೆ ಸರಿಯಾಗಿ ನೋಡ್ಕೋಬೇಕು. ಎಲ್ಲಾ ಚೆನ್ನಾಗಿ ಇರ್ಲಿ, ಎಲ್ಲಾದ್ರೂ ಚೆನ್ನಾಗಿರ್ಲಿ. ನನ್ ಕುಟ್ಟ ಎಲ್ಲಾದ್ರೂ ಇದು ಮಾಡಿದ್ಲು. ಅವ್ರವಾರು ಮನೆಗೆ ಬಂದ್ ಬಾಡಿಗೆ ಮನೆ ಮಾಡ್ದಾಗ ಬಂದ್
ಮಗಳನ್ನು ಸಹಿತ ಕರ್ಕೊಂಡು ಹೋಗ್ಬಿಟ್ರಿ. ಅವ್ರಿಗೆ ಏನ್ ಉಪಯೋಗ ಮಗಳು ಕರ್ಕೊಂಡು ಹೋದ್ವು? ಅವ್ರಿಗೆ ಆಧಾರ ಉಪಯೋಗ ಇರೋದ್ ಅಂದ್ರೆ ಅವ್ರ ಅಪ್ಪಾರ ಇದಕ್ ಬಿದ್ದಾರಿ ಅಂದ್ರ ಏನ್ ಮನ್ಯಾಗ ಯಾರು ಇಲ್ಲ ಕೆಲಸ ಮಾಡ್ಬೇಕು ಹಂಗೆಲ್ಲ ಮಾಡ್ಬೇಡ್ರಿ. ಏನೋ ಒಂದ್ಸರಿ ಗಂಡದ ಮೇಲೆ ಸಿಕ್ಕ ಬೈಬೇಕು, ಬಿಟ್ಟು ಬಿಡ್ಬೇಕು, ಅದನ್ನ ಹಿಡ್ಕೊಂಡು ಅವ್ರು ಕೈ ಮಾಡಿದ್ರ ಯಾರು ಮಗು ಇದೆ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಒಲ್ಲೆ ಒಲ್ಲೆ ನೀನ್ ಗಂಡನ ಮನೆಯಲ್ಲಿ ಎಷ್ಟಂತ ಟ್ರೈ ಮಾಡ್ಬೇಕ್ರಿ? ಟ್ಯಾಂಕ್ ಕೊಟ್ಟು ನೋಡಿ ಸರಿ ಟ್ರೈ ಮಾಡಿ. ಏನೋ ಏನ್ ಆಗತ್ತೆ, ನಾವೆಲ್ಲ ವಾಚ್ ಮಾಡ್ತಾ ಇರ್ತೀವಿ ಇಲ್ಲಿ ಕೋರ್ಟ್, ಇನ್ನೇನ್ ಮಾಡ್ತಾಗಲ್ಲ ಅವ್ನು. ಬಹಳ ಟ್ರೈ ಮಾಡಿ, ನನ್ ಮಗನ ಬೇಕಲ್ ಸರ್, ನನ್ ಮಗನ ಇದು ಮಾಡ್ರಿ. ಹೆಣ್ಮಗನೋ ಗಂಡ್ ಮಗನೋ ಮಗು ಇರೋದ ಕಷ್ಟ ಬಂದಾರಿ, ಇಲ್ಲಾಂದ್ರ ಬರ್ತಿದ್ದಿಲ್ಲ ಸರ್. ಮಗು ಇರೋದ ಕಷ್ಟ ಬಂದಾರಿ, ಹೆಂಡತಿ ಬೇಕು ಅಂತ ಇಲ್ಲಾಂದ್ರ ಬರ್ತಿದ್ದಿಲ್ಲ ರೀ. ಇಲ್ಲಿ ಬರ್ತೀನೋ ಮನ್ಸರಿ ಹೆಂಡತಿ ಮೇಲೆ ಪ್ರೀತ್ ಬರ್ತದೆ, ಆಮೇಲೆ ಮಗುನ ಮೇಲೆ ಪ್ರೀತ್ ಬರ್ತದೆ, ಹಿಂಗೆ ಇರ್ತದ ಆಲ್ಟರ್ನೇಟ್ ಸರ್. ಇಷ್ಟೆಲ್ಲ ಆದ್ಮೇಲೆ ಈಗ ಒಂದ್ ಮಂತ್ ಹಿಂದ್ಗಡೆ ಹಾಸ್ಪಿಟಲ್ ತೋರ್ಸೇನಿಲ್ಲ ಕೇಳ್ರಿ ಸರ್, ಅವ್ಳ ಕಡೆಯಿಂದ ಕೇಳ್ರಿ ಸರ್. ನಾನ್ ಹಾಸ್ಪಿಟಲ್ ಬಂದೇನೆ ಇಲ್ಲ ಅಂತ ಕೇಳ್ತೀನಿ, ಮನ್ ಮನೆ ಬಂದೇನೆ ಸರ್ ಅಂತ ಕೇಳಿರ್ಬೇಕು. ಪಂಡಿತ್ ಹಾಸ್ಪಿಟಲ್ ಹಾಸ್ಪಿಟಲ್ ಕರ್ಕೊಂಡಿಲ್ಲ ಕೇಳ್ರಿ ಸರ್ ಮಗಗ್ರಿ. ಪ್ರೆಗ್ನೆಂಟ್ ಇದ್ದಾಗ ಒಂದ್ ಸ್ವಲ್ಪ ಹೊಳ್ಳಿ ನೋಡಿಲ್ ರೀ, ಅವ್ರ ಶೋರೂಮ್ ಮುಂದ ಹೋದ್ರು ರೀ ಹುಟ್ಟೋವರೆಗೂ ಅಷ್ಟೇ. ನನ್ ಮಗು ಹುಟ್ಟಿದ ಮೇಲೆ ಅವ್ರ ಮಗು ಅಂದ್ರೆ ಅಲ್ಲ, ನಾವು ಇಲ್ಲಿ ಕೇಸ್ ಇಡ್ತೇವೆ, ಇದನ್ನ ಕ್ಲೋಸ್ ಮಾಡಲ್ಲ, ಒಂದ್ ವಾರ ಜೊತೆ ಹೋಗಿ ಬರ್ತೀವಿ. ಇಲ್ರಿ ನಾನ್ ಹೋಗಲ್ರಿ. ಹಂಗ್ ಮಾಡ್ಯಾರ ಭೀಷ್ಮ ಪ್ರತಿಜ್ಞೆ ಮಾಡ್ದಂಗೆ ಮಾಡ್ತೀವಿ. ನಾವು ವಾಚ್ ಮಾಡ್ತೇವೆ ಅವ್ರ ಮೇಲೆ, ಎಲ್ಲ ಪೊಲೀಸ್ ಕಳಿಸ್ತೇವೆ. ಪೊಲೀಸರು ಅವಾಗಷ್ಟೇ ಚಲೋ ಇರ್ತಾರ್ರಿ ಅವ್ರು. ಹಂಗಲ್ಲ, ಅವ್ರ ಮೇಲೆ ಮತ್ತೆ ವಾಚ್ ಇಡ್ತೇವೆ ಪೊಲೀಸರು. ಅದೇ ನಮ್ ನಿಮ್ಗೆ ಹೇಳಿ ಬರಲ್ಲ, ಅವ್ರು ನಮ್ಗೆ ಹೇಳಲ್ದ ಬರ್ತಾರೆ ನೋಡ್ದು ವಾಚ್ ಮಾಡ್ತಿರ್ತ. ಮತ್ತ ಹಂಗಾರ ಮಗುನ್ ಕೊಡ್ಬೇಕಾಗ್ತದೆ ಸ್ವಲ್ಪ ರಜಾ ಬಂದಾಗ ಮಗುನ್ ಜೊತೆ. ಅವ್ರಲ್ಲಿ ತಿರ್ಗಾ ನೋಡಂಗಿಲ್ರಿ, ಅವ್ರ ಕೋರ್ಟಿಗೆ ಬಂದ್ರು ನನ್ ಮಗ ಹೆಂಗದಾನ ಅಂತ ನೋಡಂಗಿಲ್ರಿ ಅವ್ರು. ಮಗ ಎಲ್ಲಿದೆ ಈಗ? ಮಗು ಎಲ್ಲಿದೆ? ಒಂದ್ ರೌಂಡ್ ಮಗುನ್ ಕರ್ಕೊಂಡು ಇಬ್ರು ಒಂದ್ ರೌಂಡ್ ಹೋಗುವ್ರಿ. ನಾವು ಇನ್ನೊಂದ್ ತಾಸ ಇರ್ತೇವಿ, ಜಸ್ಟ್ ಒಂದ್ ರೌಂಡ್ ಹೋಗಿ ಬರ್ರಿ. ಹಂಗೆಲ್ಲ ಮಾಡ್ಬಾರ್ದು. ಅದು ಸಿಟ್ನಲ್ಲಿ ಇದೆಯೇನೋ, ಹೊಡೆದಾನ ಮಾಡೇನ ಇದೆಯಾ ಏನೋ, ಒಂದ್ಸರಿ ಕ್ಷಮ ಮಾಡ್ಬಿಡು ಗಂಡನ. ಸಾಕಾಗಿತ್ರಿ ನನ್ಗ ಅವ್ರ ಜೊತೆಗಿದ್ದಿದ್ದು. ಈ ಒಂದ್ ರೌಂಡ್ ಹೆಂಗ್ ಹೋಗ್ರಿ? ಮಗನ್ ಜೊತೆ ಹೋಗ್ಬೇಕು ಇಬ್ರು ನಿದ್ದಿಗಳಿಗೆ ಯಾಕೆ ಮಲಗಿಸಿ? ಮೇಡಮ್ ಚೇತನ, ಯು ಎನ್ಶೂರ್ ದಟ್ ಲೆಟ್ ಹಿಮ್ ಆಲ್ಸೋ ಹ್ಯಾವ್ ಇಂಟ್ರಾಕ್ಷನ್ ವಿತ್ ದಿ ಚೈಲ್ಡ್ ಪ್ಲೀಸ್ ಪ್ಲೀಸ್ ಸಮ್ ಟೈಮ್ ಒನ್ ಅವರ್ ಪ್ಲೀಸ್. ದ ಓನ್ಲಿ ಥಿಂಗ್ ಇಸ್ ದಟ್ ಹಿ ಮೇ ಆಲ್ಸೋ ಆಸ್ಕ್ ಹರ್ ಟು. ಮೇಡಮ್ ಇಟ್ ಇಸ್ ಯುವರ್ ಡ್ಯೂಟಿ, ನಾವು ಕನ್ವಿನ್ಸ್ ಪ್ಲೀಸ್ ಪ್ಲೀಸ್ ಸರ್. ಮಗು ಇದೆ, ಕಮ್ ಬ್ಯಾಕ್. ಅಪ್ಪಿಯನ್ನ ಈ ಹೊಡೆದು ಬಡದು ಮಾಡಿದ್ದಕ್ಕೆ ಇಷ್ಟು ಸಮಸ್ಯೆ ಆಗಿದೆ ನಿನ್ನ ಅಂತ ದಂಡ ನೀ ಸರ್ ಹೊಡೆದಿದೆ ಸರ್, ನಾನು ಕೇಳಬೇಕಾದ್ರೆ ಇಲ್ಲ, ನಾನು ಕೈ ಮಾಡಿಲ್ಲ ಗಾಡಿ ಇಲ್ಲ ಹಂಗ್ ಮಾಡ್ತಾ ಸರ್. ಮಾಡಿಲ್ಲ ಸರ್, ನಾನು ನನ್ನ ಮಗನ ಮ್ಯಾಗ ಆಣಿ ಮಾಡಿರ್ತೀನಿ, ಧರ್ಮಸ್ವಾಮಿ ಮಂಜುನ್ ಮ್ಯಾಗ ಮನೆಯ ಮಕ್ಕಳ ಮೇಲೆ ಮಾತ್ರ ಆಣಿ ಮಾಡಬೇಡ ಸರ್. ನಾನು ಹೊಡೆದಿಲ್ಲ ಸರ್, ಅದನ್ನೊಂದು ಅಲೋ ಮಾಡಲ್ಲ ಸರ್. ಮಕ್ಕಳ ಮೇಲೆ ಮತ್ತೆ ನಮ್ಮ ಮೇಲೂ ಮಾಡಬೇಡ್ರಿ. ನಮ್ಮ ಅಪ್ಪಾಜಿ ಮ್ಯಾಗ ಆಣಿ ಮಾಡಿರ್ತೀನಿ ಸರ್, ನಾ ಒಟ್ಟ ಹೊಡೆದಿಲ್ಲ ಸರ್, ದೇವರಾಣಿ ಹೊಡೆದಿಲ್ಲ ಸರ್. ಹೊಡೆದಂಗೆ ಹಿಂಗೆ ಹೆಂಗೆ ಹೇಳ್ತಾಳ ಹೆಣ್ಮಗಳು? ಇಲ್ಲ ಸರ್, ನಾವು ಹೊಡೆದಿಲ್ಲ, ನನ್ನ ನಂಬ್ರಿ. ನೋಡಿ ಸ್ವಲ್ಪ ಹೊಡೆದು ಗಿಡ ಮಾಡಂಗೆ ಇದೆಯಾ ನೀನು? ಸರ್ ಹೋಗು, ಮಗುನ್ ಕರ್ಕೊಂಡು ಹೋಗಿ ಒಂದ್ ರೌಂಡ್ ಹೋಗ್ರಿ ಇಬ್ರು. ಹೋರಿ ಹೋಗ್ರಿ, ನೀನು ಹೋಗಮ್ಮ, ಹೋಗ್ರಿ ಮೇಡಮ್. ಮೇಡಮ್ ಸ್ವಲ್ಪ ಇನ್ಶೂರ್ ಮಾಡಿ, ನೀವು ಹೋಗ್ರಿ ಜೊತೆಗೆ ಇಬ್ಬರಿಗೆ ಸ್ವಲ್ಪ ಅಡ್ವೈಸ್ ಮಾಡಿ ಮಾಡ್ಬೇಕು ಇವನ್ನೆಲ್ಲ. ಅಡ್ಡೆಡ್ ಸ್ವಲ್ಪ ಏನೋ ಸ್ವೀಟ್ ಗೀಟ್ ಏನಾರ ಕೊಡಿಸಿ ಕಳಿಸ್ರಿ, ಒಂದು ಸರಿ ಆಗ್ತಾರೆ. ಸರ್ ಮಾಡಿ ಹೊಡ್ದಾನವನು ಅದಕ್ಕೆ ಹಂಗೆ ಮಾಡ್ತಾಳು, ಹುಡುಗ ಹೊಡ್ದಾನವನು. ಇಲ್ಲಪ್ಪ ನಾ ಹೆಣ್ಮಗ್ಳು ಯಾಕೆ ಹಂಗೆ ಮಾಡ್ತದೆ ಪಾಪ.